ಅಂದರೆ ಅದು ಸ್ಟಾರ್ಟ್ ಮಾಡಿದ್ದೆ ನೋಡ್ರಿ. ಈಗ ಸ್ಟೌ ಆನ್ ಮಾಡಿಟ್ಟೀನಿ, ಬಾಳಗಿಯೊಳಗೆ ಎಣ್ಣೆ ಹಾಕಿನಿ, ಜೀರಿಗೆ ತೊಗೊಂಡೇನಿ ನೋಡ್ರಿ, ಜೀರಿಗೆ ಹಾಕ್ತೀನಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಎರಡೆರಡು ಹಸಿ ಮೆಣಸಿನ್ಕಾಯಿ. ಈ ಸೊಪ್ಪು ಕ್ಲೀನ್ ಮಾಡಿ ರೆಡಿ, ಸೋಸಿ ವಾಶ್ ಮಾಡಿದ್ದೆ, ನೀರ್ದ ಉಪ್ಪು ಹಾಕಿದ್ದೆ ನೀರಾಗ, ಸ್ವಚ್ಛ ತೊಳೆದೇನಿ, ಕಟ್ ಮಾಡ್ಕೋತೀನಿ ರೀ ಸ್ವಲ್ಪ. ಭಾಳಷ್ಟು ನೀರು ಹಾಕಿ ಒಂದು ಚೆಲ್ಲಿ ಸೆಕೆಂಡ್ ಟೈಮ್ ನೀರು ಹಾಕಿ ಮತ್ತು ಅದ್ರಾಗ ಉಪ್ಪು ಹಾಕಿದ್ದೆ, ಮಸ್ತ್ ವಾಶ್ ಆಗ್ತದೆ. ಹೆಚ್ಕೊಂಡೆ ನೋಡ್ರಿ ಸ್ವಲ್ಪ ರಫ್ಪಾಗಿ, ಏನು ಜಾಸ್ತಿ ಸಣ್ಣ ಅಂತೇನು ಬೇಕಾಗಿಲ್ಲ, ಬೆಂದ ಬೇಯ್ತೈತದೆ. ಅದು ಸ್ವಲ್ಪ ಕಡ್ಡಿ ಕಡ್ಡಿ ದಪ್ಪಿರೋದನ್ನು ಸಾಸ್ ಹಾಕ್ಬಿಟ್ಟಿರ್ತೀನಿ ನಾನು. ಇನ್ನೊಂದು ಸ್ವಲ್ಪ ಕೆಂಪಾಗಿ ಬೆಳ್ಳುಳ್ಳಿ, ಎಣ್ಣೆ ಇದು ಸಾಸಿವೆ ಅಲ್ಲ, ಎಣ್ಣೆ ಜೀರಿಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ, ರುಚಿಗೆ ಬೇಕಾಗುವಷ್ಟು ಉಪ್ಪು. ರೆಡಿ ನೋಡ್ರಿ ಇದು ರಾಜಗಿರಿ ಸೊಪ್ಪು, ನಂದು ಮತ್ತೇನು ಹಾಕಂಗಿಲ್ಲ ಇರುತ್ತೆ. ಹಾಕೊಂಡು ಸೊಪ್ಪು ಇಂಥದ ಹಸಿರ್ದು ಐತೆ ನೀವು, ಇದು ಕೆಂಪು ರಾಜಗಿರಿ, ಹಸಿರು ರಾಜಗಿರಿನೂ ಐತಿ, ಅದನ್ನು ತಾಸ್ಕೊಂಡಿದ್ರೆ ನೆಕ್ಸ್ಟ್ ಸೊಪ್ಪಿಗೆ ಯಾವಾಗಲೂ ಉಪ್ಪು ನೋಡಿ ಹಾಕೋಬೇಕು ರೀ, ಯಾಕಂದ್ರೆ ಅದು ಕರಿಗೆ ಆಮೇಲೆ ಸ್ವಲ್ಪ ಆಗ್ಬಿಡ್ತೈತಲ್ಲ, ಉಪ್ಪು ಜಾಸ್ತಿ ಆಗ್ಬಿಡ್ತೈತಿ, ಹಂಗಾಗಿ ಸ್ವಲ್ಪ ಹುಷಾರಾಗಿ ಹಾಕ್ಬೇಕಾಗುತ್ತೆ. ಸ್ವಲ್ಪ ಇಷ್ಟ ಮೇಲೆ ಮುಚ್ಚಿರ್ತೆ, ಫ್ರೆಂಡ್ಸ್ ನೋಡ್ರಿ ಹಸಿರು ರಾಜಗಿರಿನ ಕ್ಲೀನ್ ಮಾಡಿ ಇಟ್ಕೊಂಡೇನಿ. ಸ್ವಲ್ಪ ಕಟ್ ಮಾಡ್ತೀನಿ ಅದನ್ನು, ಸ್ವಲ್ಪ ಕಡ್ಡಿ ಜಾಸ್ತಿ ಅದಾವೆ ಇದ್ರೊಳಗೆ, ಆ ಕೆಂಪು ರಾಜಗಿರಿ ಒಳಗೆ ಕಡಿಮೆ ಇತ್ತು ನೋಡ್ರಿ, ಇಲ್ಲಿ ಅಷ್ಟೇ ಕಟ್ಟಿ ಕಟ್ಟಿ ಇದನ್ನು ಕಟ್ ಮಾಡ್ತೀನಿ. ಎಳೆದೈತಿ ಇದು, ಇದನ್ನು ಚೆಲ್ಲಂಗಿಲ್ಲ, ಇದನ್ನು ತಾಳ್ಸೋದ್ರೊಳಗೆ ಪಲ್ಯ ತಾಳ್ಸೋದ್ರೊಳಗೆ ಹಾಕೊಂಡ್ಬಿಡ್ತೀನಿ, ಫೈಬರ್ ಇರ್ತೈತಿ, ಅದನ್ನು ವೇಸ್ಟ್ ಮಾಡಬಾರ್ದು. ಸಿಂಪಲ್ ಆಗಿ ತಾಳ್ಸಿ ತೆಗೆದ್ಬಿಡೋದು ಅಷ್ಟೆ, ರುಚಿ ಬಾರಿ ರುಚಿ ಆಗ್ತೈತೆ ಹಿಂಗೆ ಮಾಡಿದ್ರೆ. ಫ್ರೆಂಡ್ಸ್ ಇದು ಬೆಂದಿರ್ಬೇಕಿದೆ ನೋಡ್ರಿ, ಹೆಂಗೆ ಬಾಳಗಿ ತುಂಬೈತೆ ಕರಿಗೆ, ಎಷ್ಟು ಕರೆಕ್ಟಾಗಿ ಬೆಂದೈತಿ. ಇದನ್ನೊಂದು ಪಾತ್ರೆಗೆ ತಕ್ಕೊಂಡು ಈ ಹಸಿರು ರಾಜಗಿರಿ ಐತಲ್ಲ ಅದನ್ನು ಹಿಂಗೆ ಬೆಟ್ಟಾಳಿಸ್ಕೊಂಡ್ಬಿಡೋದು ಫ್ರೆಂಡ್ಸ್. ಇದನ್ನು ಪಲ್ಯ ತೆಗೆದ ಪಾತ್ರೆಗೆ ಮತ್ತು ಎಣ್ಣೆ ಹಾಕಿನ ಬಾಳಗಿಗೆ, ಅದ ಸೇಮ್ ರೀ, ಮತ್ತೇನಿಲ್ಲ, ಅದ ಇಂಗ್ರೀಡಿಯೆಂಟ್ಸ್ ಜೀರಿಗೆ ಬೆಳ್ಳುಳ್ಳಿ, ಇನ್ನೇನು ಸ್ವಲ್ಪ ಬೆಳ್ಳುಳ್ಳಿ ಅದ ಜಾಸ್ತಿ ಜಾಸ್ತಿ ಹಾಕ್ಕೋಬೇಕಾಗ್ತೈತೆ ಅಷ್ಟೆ. ಮೆಣಸಿನ್ಕಾಯಿ
ಆಮೇಲೆ ಇದು ಸೊಪ್ಪೆಲ್ಲ ಕಟ್ ಮಾಡ್ಕೊಂಡಿನಿ, ಆಗಲೇ ತೋರಿಸಿನಿ ಫ್ರೆಂಡ್ಸ್. ಇದನ್ನ ಏನು ಕಟ್ಟಿರುತ್ತಲ್ಲ ಇದು ಎಳೆದೈತಿ. ಇದನ್ನು ಇದೆಲ್ಲ ಬೇತಲ್ಲ ಬೆಳ್ಳುಳ್ಳಿ ಬೆಂದ ಕೂಡಲೇ ಹಾಕ್ಕೋತೀನಿ. ಅಕಸ್ಮಾತ್ ಯಾರಿಗಾರ ಆ ಥರ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಸಾಂಬಾರು ಮಾಡ್ತಿರ್ತೀವಲ್ಲ ಬೇಳೆ ಬೇಯ್ಸಕ್ಕೆ ಇಟ್ಟಿರ್ತೀವಲ್ಲ ಟೊಮೆಟೊ ಬೇಳೆ ಎಲ್ಲ, ಅದರೊಳಗೆ ಹಾಕ್ಬಿಡ್ಬೇಕು ನೋಡ್ರಿ ಇದನ್ನು. ಹಂಗಿಲ್ಲ ಇದ್ರೊಳಗೆ ಬೇಯಿಸಿ ತಿನ್ನಕ್ಕೆ ಇಷ್ಟಪಡ್ದಿದ್ರೆ, ಇಷ್ಟ ಆಗದಿದ್ರೆ ನಮಗೆಲ್ಲ ಇದ್ರೊಳಗೆ ಬೇಯಿಸಿ ತಿನ್ನೋದು ರೂಢಿ ಐತಿ. ಇದ್ರ ಜೊತೆಗೆ ಹಾಕ್ಬಿಡ್ತೀವಿ ನಾವು ಕೆಂಪಾಗಲಿ ಬೆಳ್ಳುಳ್ಳಿ. ಈ ಕಡ್ಡಿ ಹಾಕ್ಕೊಂಡ್ಬಿಡ್ತೀನಿ ನೋಡ್ರಿ ದಂಟು. ಈಗ ಇದಕ್ಕೆ ಉಪ್ಪು ಹಾಕೋತೀನಿ, ಆಮೇಲೆ ಮಗು ಬೇಯಿಸ್ತದೆ. ಆದ್ರೆ ಉಪ್ಪು ಹಾಕೋದು ನೋಡಿ ಹಾಕೋಬೇಕು ಸೊಪ್ಪು ಹಾಕಿ ಅಂತ. ಕಟ್ಟಿದ್ರ ಮೇಲೆ ಸೊಪ್ಪು ಹಾಕೊಂಡ್ಬಿಟ್ಟೆ, ಅದು ವಿಡಿಯೋ ಆನ್ ಇಲ್ಲ ನಾನು ಫ್ರೆಂಡ್ಸ್. ಆ ಕಡ್ಡಿ ಮೇಲೆ ಉಪ್ಪು ಹಾಕಿದ್ನೆಲ್ಲ, ಅದಕ್ಕೆ ಅದ್ರ ಮೇಲೆ ಸೊಪ್ಪು ಹಾಕಿ ಸ್ವಲ್ಪ ಕೈಯಾಡ್ಸಿ ಮುಚ್ಚಿನೆಲ್ಲ. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಉಪ್ಪು ಬೇಕಾಗುತ್ತೆ. ಇನ್ನು ನಾಗಲೇ ಅದು ದಂಟೆಲ್ಲ ಬೇಯಲಿ ಅಂತ ಹಾಕಿದ್ದೆ. ಜೀರಿಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ತಳಿಸ್ಬಿಟ್ವಿ ಅಂದ್ರೆ ಮಸ್ತ್ ರುಚಿ ಆಗುತ್ತೆ ನೋಡ್ರಿ. ಸೊಪ್ಪು ಕಿರ್ಕ್ಸಾಲಿ ಸೊಪ್ಪು, ಇದು ರಾಜಗಿರಿ ಸೊಪ್ಪು, ಮೆಂತ್ಯ ಸೊಪ್ಪು ಹಿಂಗೆ ತಳಿಸ್ತೀನಿ ನಾನು. ಮುಚ್ಚಿಟ್ಬಿಡೋಣ ಮತ್ತು ಬೇಯಲ್ರಿ ಅದು ಫ್ರೆಂಡ್ಸ್. ಇದು ಬೆಂದಿರ್ತೈತಿ, ಕಟ್ಟಿ ತೋರಿಸ್ತೀನಿ ನಿಮಗೆ. ಹಸಿ ಅಂತೂ ಉಳಿಂಗೇ ಇಲ್ಲ, ಅದು ಮೊದಲ ಉಪ್ಪು ಹಾಕಿ ಬೇಯಿಸ್ತೀವಲ್ಲ ಫ್ರೆಂಡ್ಸ್. ಈಗ ಇದನ್ನು ತೆಗೆದ್ಬಿಡೋದು, ಮೆಂತ್ಯ ಸೊಪ್ಪು ತಾಳಿಸ್ಕೊಳ್ಳೋಣ. ಫ್ರೆಂಡ್ಸ್ ಅದನ್ನು ರಾಜಗಿರಿ ಸೊಪ್ಪು ತೆಗೆದು ನೋಡ್ರಿಲ್ಲ ಗ್ರೀನ್ ರಾಜಗಿರಿ ತೆಗೆದೆ ಬಾಳ್ಗಿ ಮತ್ತು ಅದ ಬಾಳ್ಗಿಗೆ ಎಣ್ಣೆ ಹಾಕಿನಿ. ಮೆಂತ್ಯ ಸೊಪ್ಪು ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಜೀರಿಗೆ ಹಾಕ್ಕೊಳ್ಳೋಣ, ಬೆಳ್ಳುಳ್ಳಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ, ಹಸಿಮೆಣಸಿನ್ಕಾಯಿ ಏನು ಹಾಕೋಂಗಿಲ್ಲ. ಇದು ಕೆಂಪು ರಾಜಗಿರಿ, ಇದು ಹಸಿರದ ರಾಜಗಿರಿ, ಇವೆರಡಕ್ಕೂ ಹಸಿಮೆಣಸಿನ್ಕಾಯಿ ಹಾಕಿನಿ. ಇದಕ್ಕೆ ಕೆಂಪು ಖಾರ ಪುಡಿ ಹಾಕೊಳ್ಳಂತ ಸ್ವಲ್ಪ, ಇದು ಬೆಳ್ಳುಳ್ಳಿ ಕೆಂಪು ಆಗಲಿ. ಆಮೇಲೆ ಸೊಪ್ಪು ಹಾಕಿ ಎಲ್ಲ ಒಂದು ಎರಡೆರಡು ನಿಮಿಷದಾಗ ತಾಳಿಸಿ ರೆಡಿ ಆಗೋರಿ. ಅದ್ರ ಟೈಮು ಅದು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ವಾಶ್ ಮಾಡ್ಕೊಳ್ಳೋದು ಅಲ್ಲಿ ಹೋಗ್ಬಿಡ್ತೈತಿ, ಸ್ವಲ್ಪ ಹೆಚ್ಚಿಟ್ಕೊಳ್ಳೋದು ಟೈಮ್ ಅಲ್ಲಿ ಹೋಗುತ್ತೆ, ಬೇಯಕ್ಕೆ ಟೈಮ್ ಏನು ಬಾಳಬೇಕಾಗಿಲ್ಲ. ಫ್ರೆಂಡ್ಸ್ ಇದು ಮೆಂತ್ಯ ಸೊಪ್ಪು ಹಾಕ್ಬಿಡ್ತೀನಿ. ಕ್ಲೋಸ್ ಮಾಡೋಣ ಒಂದು ನಿಮಿಷ ಫ್ರೆಂಡ್ಸ್. ಇದು ಓಪನ್ ಮಾಡೋಣ, ಅಂದರೆ ಸಾಲ್ಟ್ ಹಾಕಕ್ಕೆ ಹಾಕ್ಬೇಕು ನೋಡಿ ಕರಿಗೆ ಹೆಂಗೆ
ಒಂದೇ ಸ್ವಲ್ಪ ಉಪ್ಪು ಹಾಕಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಪುಡಿನೂ ಹಾಕ್ತೀನಿ. ಆದರೆ ಮಿಕ್ಸ್ ಕೊಡೋಂಗಿಲ್ಲ, ಹಂಗೆ ಮುಚ್ಚಿಡ್ತೀನಿ. ಇನ್ನೊಂದು ಸ್ವಲ್ಪ ಬೇಯಲಿ, ಆಮೇಲೆ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಇದು ಬೆಂದಿರುತ್ತೆ, ಮಿಕ್ಸ್ ಮಾಡೋಣ. ನೋಡ್ರಿ, ಒಂಚೂರು ಆಗ್ಬಿಡ್ತು. ಫ್ರೆಂಡ್ಸ್, ರೆಡಿ ಆಯ್ತು ನೋಡ್ರಿ. ಎರಡು ತರ ರಾಜಗಿರಿ, ಕೆಂಪು ರಾಜಗಿರಿ, ಹಸಿರು ರಾಜಗಿರಿ, ಮೆಂತ್ಯ ಸೊಪ್ಪು. ಏನು ಸಿಂಪಲ್ ಆಗಿ, ಈಸಿಯಾಗಿ, ರುಚಿಯಾಗಿ ರೆಡಿ ಆಯ್ತಲ್ಲ. ನೀವು ಟ್ರೈ ಮಾಡಿ ನೋಡ್ರಿ.